ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಹೀಗಂತ ಭರವಸೆಯನ್ನು ನೀಡಿ ಅಧಿಕಾರಕ್ಕೆ ಬಂದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. UPA 2 ಅಧಿಕಾರದಲ್ಲಿದ್ದಾಗ ಇದೇ ಮೋದಿಯವರು ನಿರುದ್ಯೋಗ ಸಮಸ್ಯೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನು ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ದಿಲ್ಲಿ ಸರ್ಕಾರ ರೋಜ್ಗಾರ ದಿಯಾ ಹೈ ಪೂರಿ ತಾಕತ್ ಸೇ ಬತಾವೋ ರೋಜ್ಗಾರ ದಿಯಾ ಹೈ ಆಪ್ಕೆ ಗಾಂವ್ ಮೇ ಕಿಸಿಗೋ ದಿಯಾ ಹೈ ಆಪ್ಕೆ ಪರಿವಾರಕ್ಕೆ ಕಿಸಿಗೋ ದಿಯಾ ಹೈ ಆಪ್ಕೆ ಯಾರ್ ದೋಸ್ತೋಗೋ ದಿಯಾ ಹೈ ಔರ್ ಉಸ್ಕೆ ಬಾದ್ ಭೀ ಫಿರ್ ಅಭಿ ಕಹ ರಹೇ ಹೈ ಕಿ ಹಮ್ 10 ಕರೋಡ್ ಕೋ ರೋಜ್ಗಾರ ದೇಂಗೆ. ಭಾಯಿಯೋ ಬಹನೋ, ಯೇ ಕಾಂಗ್ರೆಸ್ ನೇ ಆಪ್ಸೇ ಧೋಖಾ ಕಿಯಾ ಹೈ ಕಿ ನಹೀಂ ಕಿಯಾ ಹೈ? ಕಾಂಗ್ರೆಸ್ ನೇ ಆಪ್ಸೇ ಧೋಖಾ ಕಿಯಾ ಹೈ ಕಿ ನಹೀಂ ಕಿಯಾ ಹೈ? ಕಾಂಗ್ರೆಸ್ ನೇ ವಾದಾ ತೋಡಾ ಹೈ ಕಿ ನಹೀಂ ತೋಡಾ ಹೈ? ಭಾಯಿಯೋ ಬಹನೋ, ಜಿಸ್ನೆ ಆಪ್ಸೆ ವಾದಾ ತೋಡಾ ಉನ್ಸೆ ನಾತಾ ತೋಡೋ ಯೇ ಮೈ ಆಪ್ಕೋ ಕಹನೆ ಕೆ ಲಿಯೆ ಆಯಾ ಹೂ. ಕೇಂದ್ರ ಸರ್ಕಾರ ಯುವಕರಿಗೆ ಉದ್ಯೋಗ ಒದಗಿಸುವಲ್ಲಿ ವಿಫಲ ಆಗಿದೆ, ಇಂಥ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಮೇಲಿಂದ ಮೇಲೆ ಟೀಕಾ ಪ್ರಹಾರ ಮಾಡ್ತಾ ಇದ್ರು. ನಿರುದ್ಯೋಗ ಸಮಸ್ಯೆಯನ್ನ ಚುನಾವಣಾ ವಿಷಯವನ್ನಾಗಿ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಇದೇ ಕಾರಣಕ್ಕೆ ದೇಶದಾದ್ಯಂತ ಭಾರೀ ಸಂಖ್ಯೆಯಲ್ಲಿ ಯುವಕರು ಮೋದಿಯವರನ್ನ ಬೆಂಬಲಿಸಿದ್ರು. ಈಗ ಸಮಯ ಬದಲಾಗಿದೆ. ಈಗ ಮೋದಿಯವರು ದೇಶದ ಪ್ರಧಾನಿಯಾಗಿ 10 ವರ್ಷ ಪೂರೈಸಿದ್ದಾರೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಪ್ರಧಾನಿ ಮೋದಿಯವರು ನಿರುದ್ಯೋಗ ಸಮಸ್ಯೆ ಪರಿಹರಿಸುವಲ್ಲಿ ಯಶಸ್ವಿ ಆಗಿದ್ದಾರಾ ಇಲ್ಲ ಅನ್ನತ್ತೆ ಅಂಕಿಅಂಶಗಳು. ಉದ್ಯೋಗ ಸೃಷ್ಟಿ ಬಿಡಿ, ಇರುವಂಥ ಉದ್ಯೋಗಗಳನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಿದ್ರೂ ಕೂಡ ಖಾಲಿ ಇರುವ ಲಕ್ಷಾಂತರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಮೋದಿ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು, ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ 9.83 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ತೆರವಾಗಿದೆ. ಕೇಂದ್ರ ಸರ್ಕಾರದ ಒಟ್ಟು ನೌಕರರ ಸಂಖ್ಯೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಪ್ರಮಾಣ 23%ಗಿಂತ ಹೆಚ್ಚು. ಹೀಗೆ ನೇಮಕಾತಿ ನಡೆಸದೇನೆ ಖಾಲಿ ಬಿಟ್ಟಿರುವ ಹುದ್ದೆಗಳ ಸಂಖ್ಯೆ ಪ್ರತಿ ವರ್ಷ ಏರಿಕೆಯಾಗ್ತಾನೆ ಇದೆ ಅನ್ನತ್ತೆ ಕೇಂದ್ರ ಸರ್ಕಾರದ ವೇತನ ಪಾವತಿ ಸಂಶೋಧನಾ ಘಟಕದ ವರದಿ. ಇನ್ನು ಈ ಘಟಕದ 10 ವರ್ಷಗಳ ವರದಿಯನ್ನು ಪರಿಶೀಲಿಸಿದರೆ ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ಪ್ರಮಾಣ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದ ಅವಧಿಯಲ್ಲೇ ಏರಿಕೆಯಾಗಿದೆ ಅನ್ನೋದನ್ನು ತೋರಿಸುತ್ತೆ. 2014-15 ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಅಧಿಕಾರ ಕಳ್ಕೊಂಡಾಗ ಖಾಲಿ ಇದ್ದಂಥ ಹುದ್ದೆಗಳ ಸಂಖ್ಯೆ ಸುಮಾರು 4 ಲಕ್ಷ ಇತ್ತು. ಅದು ಅಂದು ಕೇಂದ್ರ ಸರ್ಕಾರಕ್ಕೆ ಮಂಜೂರಾಗಿದ್ದ ಒಟ್ಟು ಹುದ್ದೆಗಳಲ್ಲಿ 11.5% ಅಷ್ಟು ಮಾತ್ರ. ಆದರೆ ನಂತರದ ಪ್ರತಿ ವರ್ಷಗಳಲ್ಲೂ ಮಂಜೂರಾದಂಥ ಹುದ್ದೆಗಳು, ನೇಮಕವಾಗ್ದೇನೆ ಖಾಲಿ ಉಳಿದಂಥ ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳ ಪ್ರಮಾಣ ಏರಿಕೆ ಆಗ್ತಾ ಇದೆ. ಹೀಗೆ ಖಾಲಿ ಇದ್ದಂಥ ಹುದ್ದೆಗಳ ಸಂಖ್ಯೆ 2020-21 ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿತ್ತು. ಆ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಕೇಂದ್ರ ಸರ್ಕಾರದಲ್ಲಿ ಒಟ್ಟು 9.95 ಲಕ್ಷ ಹುದ್ದೆಗಳು ಖಾಲಿ ಇತ್ತು. 2021-24 ಆ ಸಂಖ್ಯೆ 9.83 ಲಕ್ಷಕ್ಕೆ ಇಳಿಕೆಯಾಯಿತು. ಆದರೆ 2021-22 ಅಧಿಕ ವರ್ಷದಲ್ಲಿ ಮಂಜೂರಾದಂಥ ಒಟ್ಟು ಹುದ್ದೆಗಳಿಗೆ ಹೋಲಿಸಿದರೆ ಖಾಲಿ ಇದ್ದಂಥ ಹುದ್ದೆಗಳ ಪ್ರಮಾಣ %24.29ಕ್ಕೆ ಏರಿಕೆಯಾಗಿದೆ. ಇದು ಆ ಹಿಂದಿನ 10 ವರ್ಷಗಳಲ್ಲೇ ಗರಿಷ್ಠ ಸಂಖ್ಯೆಯಾಗಿದೆ. ಆ ಅವಧಿಯಲ್ಲಿ ಸೇನೆ ಮತ್ತು ಅರೆಸೇನಾ ಪಡೆಗಳಲ್ಲೇ ಒಟ್ಟು 2.32 ಲಕ್ಷ ಹುದ್ದೆ ಖಾಲಿ ಇತ್ತು. ರೈಲ್ವೆಯಲ್ಲಿ ಖಾಲಿ ಇದ್ದಂಥ ಹುದ್ದೆಗಳ ಸಂಖ್ಯೆ 3 ಲಕ್ಷಕ್ಕೂ ಅಧಿಕ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಮಂಜೂರಾಗಿದ್ದಂಥ ಹುದ್ದೆಗಳ ಸಂಖ್ಯೆಯನ್ನು ಕಡಿತ ಮಾಡ್ತಾನೆ ಬಂದಿದೆ. 2021-22 ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ 64,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಕಡಿತ ಮಾಡಿದೆ. ಆ ವರ್ಷ ಇದ್ದಂಥ ಕೇಂದ್ರ ಸರ್ಕಾರದ ಹುದ್ದೆಗಳ ಸಂಖ್ಯೆ 40.44 ಲಕ್ಷ ಮಾತ್ರ. ಅದು 2018-19 ಸಾಲಿನಲ್ಲಿ ಇದ್ದಂಥ ಹುದ್ದೆಗಳಿಗಿಂತ ಕಡಿಮೆ. ಹೀಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಉದ್ಯೋಗಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾನೆ ಇದೆ. ಅದರ ಜೊತೆಗೆ ಗಾಯದ ಮೇಲೆ ಬರೆ ಇಳಿದಂತೆ ಖಾಲಿ ಹುದ್ದೆಗಳನ್ನು ಸಹ ಭರ್ತಿ ಮಾಡ್ತಾ ಇಲ್ಲ. ಇನ್ನು UPA 2 ಸರ್ಕಾರದ ಅವಧಿ ಮುಗಿದಾಗ ಕೇಂದ್ರ ಸರ್ಕಾರದ ಮಂಜೂರಾದಂಥ ಹುದ್ದೆಗಳಲ್ಲಿ ಖಾಲಿ ಇದ್ದವುಗಳ ಸಂಖ್ಯೆ 4.20 ಲಕ್ಷದಷ್ಟು. ಮೋದಿ ಸರ್ಕಾರ ಬಂದಮೇಲೆ ಖಾಲಿ ಇದ್ದಂಥ ಹುದ್ದೆಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. NDA ಸರ್ಕಾರದ 3ನೇ ಆರ್ಥಿಕ ವರ್ಷದಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ 6.83 ಲಕ್ಷಕ್ಕೆ ಏರಿಕೆಯಾಗಿತ್ತು. ಖಾಲಿ ಹುದ್ದೆಗಳಲ್ಲಿ ಆದಂಥ ಏರಿಕೆಯ ಪ್ರಮಾಣ 50%ಗಿಂತ ಹೆಚ್ಚು ಅನ್ನೋದು ನಾವು ನೀವು ಈಗ ಗಮನಿಸಬೇಕಾದಂಥ ಒಂದು ಅಂಶ.
ಎನ್ಡಿಎಯ ಎರಡನೇ ಅವಧಿಯಲ್ಲೂ ಕೂಡ ಖಾಲಿ ಹುದ್ದೆಗಳ ಸಂಖ್ಯೆ ಪ್ರತಿ ವರ್ಷ ಏರಿಕೆ ಆಗ್ತಾನೆ ಇದೆ. 2018-19 ಖಾಲಿ ಹುದ್ದೆಗಳ ಸಂಖ್ಯೆ 9 ಲಕ್ಷ ದಾಟಿತ್ತು. ಅದು ಆವರೆಗಿನ ಅತ್ಯಂತ ಗರಿಷ್ಠ ಸಂಖ್ಯೆ. 2019-20 ಸಾಲಿನ ಆರ್ಥಿಕ ವರ್ಷದಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾದರೂ ಕೂಡ ಅದು UPA ಅವಧಿಯಲ್ಲಿ ಇದ್ದುದಕ್ಕಿಂತ 2 ಪಟ್ಟು ಹೆಚ್ಚಾಗಿಯೇ ಇತ್ತು. ಆ ನಂತರದ ಎಲ್ಲ ವರ್ಷಗಳಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. 2022-23 ಮತ್ತು 2023-24 ಸಾಲಿನ ವರದಿಗಳು ಬಿಡುಗಡೆಯಾಗಿಲ್ಲದೆ ಇರುವಂಥ ಕಾರಣಕ್ಕೆ ಈಗ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂತಂದರೆ, ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ಕೆಲವು ವರ್ಷದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಸಂಖ್ಯೆ ಏರಿಕೆ ಆಗಿತ್ತು. 2014 ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳಲ್ಲಿ ಮತ್ತು ಇಲಾಖೆಗಳ ಅಡಿಯಲ್ಲಿ ಒಟ್ಟು 37.49 ಲಕ್ಷ ಹುದ್ದೆಗಳಿಗೆ ಮಂಜೂರಾತಿ ಇತ್ತು. ಅಂದರೆ ಅಷ್ಟು ಮಂದಿಗೆ ಕೇಂದ್ರ ಸರ್ಕಾರ ಉದ್ಯೋಗವನ್ನು ನೀಡಬಹುದಿತ್ತು. ಆದರೆ ಮರು ವರ್ಷನೇ ಮಂಜೂರಾದಂಥ ಹುದ್ದೆಗಳ ಸಂಖ್ಯೆ 36.33 ಲಕ್ಷಕ್ಕೆ ಇಳಿಕೆ ಆಗಿತ್ತು. 2016-17 ಆರ್ಥಿಕ ವರ್ಷದಲ್ಲಿ ಎಷ್ಟು ಹುದ್ದೆಗಳು ಮಂಜೂರಾಗಿದ್ವು ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ 2017-18 ನಂತರದ ವರ್ಷಗಳಲ್ಲಿ ಮಂಜೂರಾದಂಥ ಹುದ್ದೆಗಳ ಸಂಖ್ಯೆ ಏರಿಕೆಯ ಹಾದಿಯಲ್ಲಿತ್ತು. 2020-21 ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಮಂಜೂರಾದ ಹುದ್ದೆಗಳ ಸಂಖ್ಯೆ ಈವರೆಗಿನ ಗರಿಷ್ಠ ಮಟ್ಟಕ್ಕೆ ತಲುಪಿತ್ತು. ಆದರೆ ಮರು ವರ್ಷನೇ ಅದು ಇಳಿಕೆ ಆಯಿತು. ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಒಟ್ಟು 64,225 ಹುದ್ದೆಗಳನ್ನು ಕಡಿತ ಮಾಡಿತು. 2021-22 ಇದ್ದಂಥ ಹುದ್ದೆಗಳ ಸಂಖ್ಯೆಯು ಅದಕ್ಕಿಂತ ಹಿಂದಿನ 4 ವರ್ಷಗಳಲ್ಲಿ ಇದ್ದಂಥ ಹುದ್ದೆಗಳಿಗಿಂತ ಕಡಿಮೆ ಆಗೋಯಿತು. ಅಂದರೆ ಕೇಂದ್ರ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಬದಲಿಗೆ ಇರುವಂಥ ಹುದ್ದೆಗಳನ್ನೇ ಕಡಿತ ಮಾಡ್ತಾ ಬಂದಿದೆ ಅಂತ ಈ ದತ್ತಾಂಶಗಳು ಹೇಳುತ್ತೆ. ಇನ್ನು 10 ವರ್ಷಗಳ ಹಿಂದೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಗುಡುಕ್ತಾ ಇದ್ದಂಥ ನರೇಂದ್ರ ಮೋದಿಯವರು ಈಗ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಬಗ್ಗೆ ಕೇಳಿದ್ರೆ ಪಕೋಡ ಮಾರೋದು ಉದ್ಯೋಗ ಅಲ್ವೇ ಅಂತ ಪ್ರಶ್ನೆ ಮಾಡ್ತಾರೆ. ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತಂದರೆ, ಕೆಲಸಕ್ಕಾಗಿ ದೇಶದ ಯುವಕರು ಪ್ರಾಣದ ಹಂಗನ್ನು ತೊರೆದು ಯುದ್ಧ ಪೀಡಿತ ಇಸ್ರೇಲ್ಗೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಬೇಕಾದಂಥ ಮೀಡಿಯಾಗಳು ಸರ್ಕಾರದ ತುತ್ತೂರಿಗಳಾಗಿ ಬದಲಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ನಡೆಯುತ್ತೆ. ನಿರುದ್ಯೋಗ ಸಮಸ್ಯೆಯನ್ನು ಒಂದು ಚುನಾವಣಾ ವಿಷಯವನ್ನಾಗಿ ಮಾಡೋಕೆ ಪ್ರತಿಪಕ್ಷಗಳು ಕೂಡ ವಿಫಲ ಆಗಿದೆ. ಇನ್ನು ಮುಂದಾದರೂ ಕೂಡ ದೇಶವನ್ನು ಕಾಡ್ತಾ ಇರುವಂಥ ಈ ಗಂಭೀರ ಸಮಸ್ಯೆ ಬಗ್ಗೆ ಚರ್ಚೆ ಆಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈದಿನ.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.